ನೀವು ಯಾವಾಗ ಕತೆ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅವಾಗಲೇ ಹೇಳ್ಬಿಡ್ಬೇಕಾಗಿತ್ತು ಇನ್ನೊಂದ್ಸಲ ಇನ್ನೊಂದ್ ದಿನ ಕೇಳೋಣ ಸರ್. ನೋಡಿ ಈ ಕಡೆ ಸಿನಿಮಾನು ನೋಡಕ್ ಆಗ್ಲಿಲ್ಲ, ಈ ಕಡೆ ಕತೆನು ಕೇಳಕ್ ಆಗ್ಲಿಲ್ಲ, ಹಂಗಾಗಿ ಅನಿವಾರ್ಯವಾಗಿ ಕೇಳಲೇಬೇಕಾಯ್ತಲ್ಲ, ಸಿನಿಮಾ ಮಿಸ್ ಆಗೋಯ್ತಲ್ಲ. ಇನ್ನೇನು ಎನಿವೆ, ಶೂಟಿಂಗ್ ಪ್ರೋಸೆಸ್ ಹೇಗಿತ್ತು, ಎಂಜಾಯ್ ಮಾಡಿದ್ರ? ಅನಿಶ್ ಹೇಳಿದ್ರು ದಟ್ ಹಿ ಎಂಜಾಯ್ಡ್ ಅ ಲಾಟ್ ಶೂಟಿಂಗ್ ಪ್ರೋಸೆಸ್. ಯಾ, ಐ ಎಂಜಾಯ್. ನನಗೆ ಶೂಟಿಂಗ್ ಅಥವಾ ಬಾಹುಬಲಿ 2 ಮಿಸ್ ಆಯ್ತು ಅನ್ನೋ ಇಲ್ಲ ಇಲ್ಲ, ಬೇಜಾರಲ್ಲೇ ಶೂಟ್ ಮಾಡಿದ್ರು ಅವಾಗ ಮಾತ್ರ. ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಯಾವಾಗ ಶೂಟ್ ಇರಲಿಲ್ವೋ ಅವಾಗೆಲ್ಲ ಹೋಗಿದ್ದೀನಿ ನಾನು ಸೆಟ್ಟಿಗೆ, ಸುಮ್ಮನೆ ಹೋಗ್ತಾ ಇದ್ದೆ. ನಾರ್ವೆ ಶೂಟ್ ಆದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತು. ಸೊ ನನಗೆ ಅವಾಗ ಅಯ್ಯೋ ಏನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅಷ್ಟು ಟೆಕ್ಸ್ ಅನಿಶ್ ಏನು ಇವಾಗ ಯಾವಾಗ ನೆಕ್ಸ್ಟ್ ವೀಕಾ, ಓಕೆ ಪ್ಲಾನ್ ಮಾಡೋಣ ಬೇಗ ಬೇಗ. ಇಷ್ಟು ಬೆಳಗ್ಗೆ ಹಲೋ, ನಾನು ಪ್ಲಾನ್ ಮಾಡಬೇಕಾಗಿರೋದು ವೇಟ್ ಕಾಲ್. ನೀವು ಹೇಳಿಲ್ವಾ ಅಲ್ಲ, ನಿನಗೆ ಇವತ್ತು ಶೂಟಿಂಗ್ ಇಲ್ಲ, ನೀನು ಸಿನಿಮಾ ನೋಡಕ್ಕೆ ಹೋಗ್ಬೇಕಾದ್ರೆ ಹುಡುಗರು ಬೇಕಿತ್ತಲ್ಲ. ಎಲ್ಲರ ಮನೆಯಲ್ಲೂ ನಾಯಿನ್ ಸಾಕ್ತಾರೆ ಸೇಫ್ಟಿಗೆ, ಆದ್ರೆ ನಮ್ಮ ಮನೆಯಲ್ಲಿ ನನ್ನನ್ನು ಸಾಕಿದ್ದಾರೆ. ಇವನೊಬ್ಬ ಪೊರ್ಕಿ, ಇವನೊಬ್ಬ ಕಂತ್ರಿ, ಇವನೊಬ್ಬ ಲೋಫರ್ ಪಕ್ಕ ಚಪ್ಪರ್ರೋ. ಇವನೊಬ್ಬ ಪೊರ್ಕಿ, ಇವನೊಬ್ಬ ಕಂತ್ರಿ, ಇವನೊಬ್ಬ ಲೋಫರ್ ಪಕ್ಕ ಚಪ್ಪರ್ರೋ. ಓಕೆ, ಇಬ್ರು ನಿಜವಾಗ್ಲೂ ಬಹಳ ಎಂಜಾಯ್ ಮಾಡಿದ್ದೀರಾ ಶೂಟಿಂಗ್ ಪ್ರೊಸೆಸ್ನ. ಹಾಡುಗಳ ಬಗ್ಗೆ ಮಾತಾಡೋಣ. ಹಾಡುಗಳು ಬಹಳ ಒಳ್ಳೆ ಟಾಕ್ ಇದೆ, ಹಾಡುಗಳ ಬಗ್ಗೆ ತುಂಬ ಚೆನ್ನಾಗಿದೆ. ಅಜನೀಶ್ ಲೋಕನಾಥ್ ಅವರು ಟ್ಯೂನ್ಗಳನ್ನ ಕಂಪೋಸ್ ಮಾಡಿದ್ದಾರೆ. ಸೊ ಟ್ಯೂನ್ಗಳು ಕಂಪೋಸ್ ಮಾಡ್ಬೇಕಾದ್ರೆ ನೀವು ಕೂತ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್? ಎಷ್ಟು ಹಾಡುಗಳಿದೆ ಟೋಟಲ್ ಸಿನಿಮಾದಲ್ಲಿ? 5 ಸಾಂಗ್. 5 ಸಾಂಗ್ಸ್, ಓಕೆ. ಸೊ 4 ರಿಲೀಸ್ ಮಾಡಿದ್ವಿ, ಇನ್ನೊಂದು ತಮ್ ಕಾಡು ಆಮೇಲೆ ಬಿಡ್ತೀವಿ. ಫೇವ್ರೆಟ್ ನನಗೆ ಈಗ ನಾರ್ವೆಗೆ ಹೋಗಿ ರಂಗೇರಿದ ಶೂಟ್ ಮಾಡ್ಕೊಂಬಂದ್ವಿ, ಇಲ್ಲಾದ್ರೆ ಇಂಟ್ರೊಡಕ್ಷನ್ ಅದೆಲ್ಲ ಬಿಟ್ಟರು ಅವ್ರ ಸೋಲೋ ಸಾಂಗ್ ಇಸ್ ಮೈ ಫೇವ್ರೆಟ್. ನನಗೆ ಅದು ಸಿನಿಮಾಲೂ ನೋಡ್ತಿದ್ದಾಗೂ ಹಂಗೆ ಹೋಗ್ಬಿಡುತ್ತೆ ಅದು. ಐ ಫೀಲ್ ರಿಯಲಿ ನಿಶ್ವಿಕ ಅವ್ರ ಸೋಲೋ ಸಾಂಗ್. ಯಾ, ಸೊ ಅದು ನನ್ನ ಫೇವ್ರೆಟ್, ಪರ್ಸ್ನಲಿ ತುಂಬ ಇಷ್ಟ ಆಗುವಂಥ ಒಂದು ಸಿನಿಮಾ. ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಇರಲ್ಲ, ಕತೆ ಅಷ್ಟೊಂದು ಗ್ರಿಪ್ ಆಗಿ ಹಂಗೆ ತೊಗೊಂಡು ಹೋಗ್ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಸೊ ದಟ್ಸ್ ಮೈ ಮನಸ್ಸು ರಂಗೀಲ ಅಂತ. ಸೊ ದಟ್ಸ್ ಮೈ ಫೇವ್ರೆಟ್. ಆ್ಯಂಡ್ ಎಸ್, ಅಜ್ಜು ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನನಗೆ ಸಾಂಗ್ಸ್ಗಿನ್ನ ಅಜ್ಜು RR ಇಸ್ ಲೈಕ್ ಕ್ರೇಜಿ. ಒಂದು ರೇಂಜಿಗೆ ಲಿಫ್ಟ್ ಮಾಡಿಕೊಡ್ತಾರೆ ಸೀನ್. ನಾವು ಅಂದ್ಕೊಂಡಿರ್ತೀವಿ ಇದು ವರ್ಕೌಟ್ ಆಗುತ್ತೋ ಆಗಲ್ಲ, ವರ್ಕೌಟ್ ಆಗೋದಕ್ಕೆ ಎಲ್ಲಿ ನಾವು ಸ್ವಲ್ಪ ವರ್ಕೌಟ್ ಆಗುತ್ತಾನೆ ಅದನ್ನು ಲಿಫ್ಟ್ ಮಾಡಿ ಒಂದು ರೇಂಜಿಗೆ ತೊಗೊಂಡೋಗಿ ಇಟ್ಟಿರ್ತಾರೆ. ಡೌಟ್ ಕ್ಲಿಯರ್ ಮಾಡಿ, ಓ ಡೌಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಈ ಇಸ್ ವೆರಿ ಗುಡ್ ಅಟ್ ಇಟ್ ಆ್ಯಂಡ್ ವಿ ಎಂಜಾಯ್ಡ್. ಅಜ್ಜುದು ಹೆಂಗಿರುತ್ತೆ, ಒಂದು ಸಾರಿ ಅಜ್ಜು ಟ್ರ್ಯಾಕ್ ಕಳಿಸಿದ ತಕ್ಷಣ ಅದು ಓಕೆ ಆಗಿಬಿಡ್ಬೇಕು ಅಷ್ಟೇ. ಇಟ್ ವಿಲ್ ಬಿ ಲೈಕ್ ಅಷ್ಟು ಪರ್ಫೆಕ್ಟ್ ಮಾಡಿ ಒಂದಿನ ಲೇಟ್ ಆದರೂ ಸಹ ಅಷ್ಟೊಂದು ಪರ್ಫೆಕ್ಟ್ ಮಾಡಿ ಇಲ್ಗಿ. ಆ್ಯಂಡ್ ನನಗೆ ಅಕ್ಕಿರ ಆದಮೇಲೆ ಅಗೇನ್ ಆರ್ ಕಾಂಬಿನೇಷನ್ ಆ್ಯಂಡ್ ಅಕ್ಕಿರ ಸಾಂಗ್ಸೇ ಮೇಜರ್ ಇಟ್ಟು. ಸಿನಿಮಾ ಅಷ್ಟೊಂದು ಇದಾಗಿಲ್ಲ ಅಂದ್ರೆ ನಮ್ಮ ಸಾಂಗ್ಸ್ ಬಂದಷ್ಟು ರೆಸ್ಪಾನ್ಸ್ ಇರ್ತದೆ, ಲೈಕ್ ಶಾಕಿಂಗ್. ಎಲ್ಲಿ ಹೋದ್ರೂ ಅಕ್ಕಿರ ಸಾಂಗ್ಸ್, ಅಕ್ಕಿರ ಸಾಂಗ್ಸ್ ಅನ್ನೋದು ಇರ್ತದೆ. ದ ಬೇಬಿ ಪಿಕ್ಚರ್ ಆಯ್ದೆಲ್ಲ ಮತ್ತೆ ಸೊ ಅಗೇನ್ ನಾನು ಎಲ್ಲೋದ್ರೂ ಸರ್ ಅಕ್ಕಿರ ಥರ ಸಾಂಗ್ಸ್ ಇರುತ್ತಾ, ಅಕ್ಕಿರ ಥರ ಡ್ಯಾನ್ಸ್ ಇರುತ್ತಾ ಅಂತೆಲ್ಲ ಕೇಳೋರು. ಇಟ್ ವಾಸ್ ಅ ಬರ್ಡನ್, ಬಟ್ ಅದನ್ನ ಮತ್ತೆ ಅಗೇನ್ ವಾಸುವಲ್ಲಿ ಸಾಂಗ್ಸ್ ಬಗ್ಗೆ ಮಾತಾಡಿದ್ರೆ ಖುಷಿ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಅದು ಫುಲ್ಫಿಲ್ ಆಗಿದೆ 100%. ಓಕೆ, ಸೊ ನಿಮ್ಮ ಒಂದು ಡ್ಯುಯೆಟ್ ಸಾಂಗ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಆ ಒಂದು ಸಾಂಗ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಹಾಡಿದ್ದಾರೆ. ಸೊ ಅವ್ರು ಹಾಡಬೇಕಾದ್ರೆ ನೀವಿದ್ರ, ಅವ್ರೇನು ಹೇಳಿದ್ರು, ಹಾಡು ಇಷ್ಟ ಆಯ್ತು ಅವ್ರಿಗೆ? ನನಗೆ ಏನಾಗಿತ್ತು ಅಂದರೆ, ಆ್ಯಕ್ಚುಲಿ ನಾವು ಕಣ್ಣ ಸನ್ನೆಯಿಂದಲೇ ಶೂಟ್ ಮಾಡ್ಕೊಂಬಂದ್ಬಿಟ್ಟು ಅಪ್ಪು ಸರ್ಗೆ ತೋರಿಸೋಣ, ಅಕ್ಕಿರಾರ್ ಮಾಡಲಿ, ಅಪ್ಪು ಸರ್ಗೆ ಇಷ್ಟ ಆದರೆ ಹಾಡ್ತಾರೆ, ಇಲ್ಲಾಂದರೆ ಹಿಂಗೆ ಕೇಳೋದು. ಅದು ಇತ್ತು
ಕೇಳಿದ ತಕ್ಷಣ ಶೂಟ್ ಮಾಡಿದ್ರಿ ನೀವು? ಶೂಟ್ ಮಾಡಿದ್ ಮಾಡ್ಬಿಟ್ಟು ಅಂದ್ರೆ ಅಜ್ಜು ವಾಯ್ಸ್ ಇಟ್ಕೊಂಡು ಶೂಟ್ ಮಾಡ್ಬಿಟ್ಟು ತೋರ್ಸನ್ ವಿಜುವಲ್ ತೋರ್ಸನ್ ಸರ್, ದಿಸ್ ಇಸ್ ಅವರ್ ಕ್ವಾಲಿಟಿ, ನಿಮ್ ವಾಯ್ಸ್ ಬಿದ್ದರೆ ಇನ್ನು ಚೆನ್ನಾಗಿರುತ್ತೆ ಅಂತ. ಅವರು ನೋಡಿಲ್ಲ, ಏ ದಟ್ಸ್ ಓಕೆ ನಾನು ಆಡ್ತೀನಿ ಅಂದರು. ಆಡಾದ್ಮೇಲೆ ತೋರಿಸಿದ್ವಿ, ತುಂಬ ಚೆನ್ನಾಗಿದೆ, ನನ್ನ ವಾಯ್ಸ್ ಬೇಕಾನೋ ಥರ ಅಂದರು ಅಪ್ಪು ಸರ್. ಸೋ ಗ್ರೇಟ್. ಆ್ಯಂಡ್ ಈ ಸಿನಿಮಾಗೂ ನನಗೆ ನನ್ನ ಕಣ್ಣ ಸಣ್ಣದೆಲ್ಲ ವಾಸ್ ಯೂಜ್ ಅಪ್ಪು ಸರ್ ವಾಯ್ಸಿಂದ. ಈ ಸಿನಿಮಾಲ್ಲಿ ನಾನು ಆಡಿಸ್ಬೇಕು ಆಡಿಸ್ಬೇಕು ಅಂತ ಎಲ್ಲರಿಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬಿಡ್ತಿದ್ದೆ, ಅಪ್ಪು ಸರ್ ಹತ್ರ ಆಡಿಸ್ಬೇಕು, ಬಟ್ ಮತ್ತೆ ಸಾಂಗ್ ಶೂಟ್ ಮಾಡ್ಕೊಂಡು ತೋರಿಸಿ ಅಪ್ಪು ಸರ್ನ ಕೇಳಬೇಕು ಅಂತ ಎಲ್ಲ ಕಡೆ ಹೇಳ್ಕೊಂಬಿಡ್ತಿದ್ದೆ. ಎಲ್ಲಿ ಶೂಟ್ ಮಾಡಿದ್ರಿ? ಇದು ನಾರ್ವೆ ಮತ್ತು ಸ್ವೀಡನ್. ನಾರ್ವೆ ಮತ್ತು ಸ್ವೀಡನ್ ಎಲ್ಲ ಕಡೆ ಹೇಳ್ಕೊಂಬಿಡ್ತಿದ್ದೆ. ಒಂದು ಕಡೆ ಅಪ್ಪು ಸರೇ ಸಿಕ್ಕಿದ್ರು, ಅನೀಶ್ ನಿಮಗೆ ಏನು ಸಾಂಗ್ ಆಡ್ಬೇಕಂತಲ್ಲ ಯಾರು ಹೇಳ್ತಿದ್ರು. ಹಾಂ ಹೌದು ಸರ್, ಓಕೆ ದಿಸ್ ಥರ್ಸ್ಡೇ ಅಂತ ಹಾಕ್ಬಿಡೋಣ. ಅದು ಸೋ ಸ್ವೀಟ್ ಆಫ್ ಅಪ್ಪು ಸರ್. ಯಾರೋ ಯಾರೋ ಎಲ್ಲೋ ಕಡೆ ಅನೀಶ್ ಆಡ್ಬೇಕಂತ ಕೇಳಕ್ಕೆ ಸ್ವಲ್ಪ ಮುಜುಗರ ಪಡ್ತಿದ್ದಾನೆ ಮತ್ತೆ ಅಂತ ಮಾಡ್ಬಿಡ್ತೀನಿ ಅಂತ ಹೇಳೋರು. ಬ್ರಿಲಿಯಂಟ್. ನಾವ್ ಎಲ್ಲೇ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ರು ಇವತ್ತು ಅಷ್ಟೊಂದು ವ್ಯೂಸ್ ಬಂದಿದೆ ಅಂದ್ರೆ ಸೊನ್ನೆ ಬಿಕಾಸ್ ಹೆಚ್ಚಾಗಿ ಅದಕ್ಕೆ ನೀತಾನೆ ರೂಪಾರಿ ಕರೆದರೆ ಕಳೆದೆ ನಾ ಹೋಗಿ ದಿನಚರಿ ನೀನಾಗಿರುವೆ ಚೋರಿ ರಂಗೇರಿದೆ ಮನಸ್ಸಿನ ಬೀದಿ ನಡೆದೆ ನೀ ಹಾಗೆ ಅನುರಾಗಿಯಾಗಿ ಕಾರಣ ಈ ಕಣ್ಮಣಿ ಪೂನಗೆ ನಡುಗೆ ಹಾಯಂದಿದ ನನ್ನಿ ಹೃದಯ ಹಿನ್ನೆಲೆ ಸಂಗೀತದಿ ಕಾಡುವ ಸರಿಯ ನಿದಿರೆ ಮದಿರೆ ನಶೆಯ ಮೀರೆಯ. ಸೊ ನಾರ್ವೆ ಹಾಗೂ ಸ್ವೀಡನಲ್ಲಿ ಒಂದು ಸಾಂಗ್ನ ಪಿಕ್ಚರೈಸ್ ಮಾಡಿದ್ದಾರೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಂಗೆ ಆ್ಯಕ್ಚುಲಿ ಇವಾಗ ಅನಿಸ್ತಾ ಇದೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದಿತ್ತು ಅಂತ. ಬಿಕಾಸ್ ಅಲ್ಲಿ ಇವಾಗ ವಿಜುವಲಿ ನೋಡೋಕ್ಕೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಪ್ಲೀಸಿಂಗ್ ಆಗಿತ್ತು, ಅಷ್ಟೇ ಚಳಿ ಅಷ್ಟೇ ಕಷ್ಟ ಆಯಿತು ನಮಗೆ. ಸೊ ಆ ಶೂಟ್ ಮಾಡ್ಬೇಕಾದ್ರೆ ಅಂತೂ ಐ ವಾಸ್ ಜಸ್ಟ್ ಲೈಕ್ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸ್ತಾ ಇತ್ತು. ಬಿಕಾಸ್ ನೀವು ಚಳಿನ ಎಂಜಾಯ್ ಮಾಡಿರ್ತೀರಲ್ಲ. ಶಿ ಫೇಂಟೆಡ್ ಇನ್ ನಾರ್ವೆ. ಯಾ, ಅದು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಅದು ಆಯಿತು, ಇಟ್ ವಾಸ್ ಮೈ ಫಾಲ್ಟ್ ಓನ್ಲಿ. ಬಟ್ 14 kilometers ಒನ್ ವೇ ಟ್ರೆಕ್ ಅದು. ಸೊ 14 kilometers ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಂತ ನನ್ನ ತಲೆಯಲ್ಲಿ ಇತ್ತು. ಬಟ್ ಆ ಕೋಲ್ಡ್ಗೆ ದ ವಿಂಡ್ ಎಷ್ಟು ಫೋರ್ಸ್ ಜಾಸ್ತಿ ಇತ್ತಂದರೆ ಅದು ಒಂದ್ಸತಿ ಪುಷ್ ಮಾಡ್ತಾ ಇರ್ತು ನಮ್ಮನ್ನೇ. ಸೊ ಇಟ್ ವಾಸ್ ದ್ಯಾಟ್ ವಿಂಡಿ. ಸೊ ನಾವು ಟ್ರೆಕ್ ಮಾಡಿ ಕೆಳಗೆ ಇಳಿಬೇಕಾದ್ರೆ ಐ ಹ್ಯಾಡ್ ಲಾಸ್ಟ್ ಆಲ್ ಎನರ್ಜಿ, ನನಗೆ ಆಗೇ ಇಲ್ಲ. ಅಂಡ್ ವಿ ಶಾಟ್ ಓನ್ಲಿ ಫಾರ್ ತ್ರೀ ಅವರ್ಸ್ ಐ ಥಿಂಕ್ ವಿ ಶಾಟ್ ಓನ್ಲಿ ಫಾರ್ 3 hours. ನಮ್ದು ಜಾಸ್ತಿ ಹತ್ತೋದು ಇಳಿಯೋದೇ ವರ್ಕ್ ಇತ್ತು. ಸೊ ವೆನ್ ವಿ ವರ್ ಗೆಟಿಂಗ್ ಡೌನ್ ನನಗೆ ಏನು ಕಾಣಿಸ್ತಾ ಆ್ಯಕ್ಚುಲಿ ನನಗೆ ಏನು ಕಾಣಿಸ್ತಾ ಇರಲಿಲ್ಲ. ಸೊ ಇವ್ರು ಇನ್ನ ನಮ್ದು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ತಾ ಇದ್ರು, ಅದನ್ನ ಪ್ಯಾಕ್ ಮಾಡ್ತಾ ಇದ್ರು. ಸೊ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜೊತೆ ಮತ್ತೆ ನಮ್ಮ ಮೇಕಪ್ ಆರ್ಟಿಸ್ಟ್ ಜೊತೆ ಕೆಳಗೆ ಇಳಿತಾ ಇದ್ದೀನಿ. ನನಗೇನು ಕಾಣಿಸ್ತಾ ಇಲ್ಲ, ನನಗೇನೋ ಇಬ್ಬರು ಇಟ್ಕೊಂಡಿದ್ದಾರೆ, ಇಳಿಬೇಕು ಇಳಿತಾ ಇದ್ದೀನಿ ಅಷ್ಟೇ. ಸೊ ಐ ಆಮ್ ವೇಟಿಂಗ್ ಸೊ ದಟ್ ಯು ನೋ ಒಂದು ಫ್ಲಾಟ್ ಸರ್ಫೇಸ್ ಎಲ್ಲಾದರೂ ಕಾಣಿಸಿದ್ರೆ ನಾನು ಮಲ್ಕೊಂಡ್ಬಿಡ್ತೀನಿ ಅಂತ. ಸೊ ಅಲ್ಲಿವರೆಗೂ ಐ ನೋ ದೀಸ್ ಪೀಪಲ್ ವಿಲ್ ನಾಟ್ ಕ್ಯಾರಿ ಮೀ ಬ್ಯಾಕ್ ಬಿಕಾಸ್ ಅವರು ನನ್ನಷ್ಟೇ ಸುಸ್ತಾಗಿದ್ದಾರೆ, ಇಲ್ಲಿ ಬಿದ್ದರೆ ಇವಾಗ ಅವರು ನನ್ನ ಜೊತೆನೆ ಬಿದ್ದುಬಿಡ್ತಾರೆ ಅಂದ್ಕೊಂಡು ನಾನೇನೋ ಕಷ್ಟಪಟ್ಟು ನಡೀತಾ ಇದ್ದೀನಿ. ಸೊ ಫೈನಲಿ ನಾವು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವೋ ಅಲ್ಲಿ ರೀಚ್ ಆದೆ. ರೀಚ್ ಆಗ್ಬಿಟ್ಟು ನನ್ನ ಕಾರ್ ಕಾಣಿಸ್ತಾ ಇಲ್ಲ, ನನಗೆ ಐ ಆಮ್ ಗೆಟಿಂಗ್ ಮೋರ್ ಟೆನ್ಸ್ಡ್ ಇವಾಗ, ಕಾರ್ ಕಾಣಿಸ್ತಾ ಇಲ್ಲ. ಸೊ ದೆನ್ ನಮ್ಮ ಮೇಕಪ್ ಆರ್ಟಿಸ್ಟ್ ಓಡಿದ್ರು, ಸಚಿನ್ ಓಡ್ತಾ ಇದ್ದಾರೆ. ಆಮೇಲೆ ಹಾ ಕಾರ್ ಸಿಕ್ತು ಕಾರ್ ಸಿಕ್ತು, ನನಗೆ ಆ ಕಾರ್ ಸಿಕ್ತು ಅಂತ ಕೇಳಿದ ತಕ್ಷಣ ನಾನು ಸೇಫ್, ನನ್ನ ಬಿಟ್ಟೋಗಲ್ಲ ಯಾರು ಅಂತ ಕೇಳಿದ ತಕ್ಷಣ ಐ ಬ್ಲ್ಯಾಂಕ್ ಔಟ್. ನೆಕ್ಸ್ಟ್ ನನಗೆ ಗೊತ್ತಾಗಿದೆ ಕಾರ್ ನನ್ನ ಕಣ್ಣು ಓಪನ್ ಮಾಡಿದಾಗ ನಿಮ್ಮ ಕಾರ್ ಉದ್ದ ಮಲಗಿದ್ದೀನಿ, ಎಲ್ಲ ಕೈ ಉಚ್ಚತಾ ಇದ್ದಾರೆ, ಕಾಲು ಉಚ್ಚತಾ ಇದ್ದಾರೆ, ನಾನು ಹಾ ಇಲ್ಲಿ ಯಾವಾಗ ಬಂದೆ ಅಂತ. ಸೊ ದಟ್ ವಾಸ್ ವೆರಿ ಸ್ಕೇರಿ. ಬಟ್ all thanks to these people because I was the only girl there and you know they took care of me so well, so it was very nice.